Welcome back, Jolly Jolly YouTube channel. Biryani tin mela. On seedha sada bira akontra. Abba. ಹಾಯ್ ಹಲೋ ನಮಸ್ಕಾರ ಜಲಿ ಜಲಿ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವೀಕೆಂಡ್ ಆಯ್ತು ಅಂದ್ರೆ ಜಾಲಿ ರೈಡ್ ಹೋಗೋದು ಕನ್ಫರ್ಮ್ ಈ ವಾರ ನಾನು ಹೋಗ್ತಾ ಇರೋದು ಮೈಸೂರು ಮೈಸೂರಲ್ಲಿರುವಂತಹ ಹೋಟೆಲ್ ಹನುಮಂತು ಇದು ತುಂಬಾ ಇತಿಹಾಸ ಇದೆ ಇದ ಒರಿಜಿನಲ್ ಬ್ರಾಂಚ್ 1930 ಸ್ಥಾಪನೆ ಆಗಿದೆ ಸ್ನೇಹಿತರೆ ಇದು ಅಕ್ಬರ್ ರೋಡ್ ಅಲ್ಲಿ ಬರುತ್ತೆ ತುಂಬಾ ಅದ್ಭುತವಾಗಿದೆ ನಾನು ಕೇಳಿದ್ದೀನಿ ಬಟ್ ಟೇಸ್ಟ್ ಮಾಡಿಲ್ಲ ಫಸ್ಟ್ ಟೈಮ್ ಮತ್ತೆ ಯಾಕೆ ಸುಮ್ಮನೆ ನೋಡ್ತಾ ಇದ್ದೀರಾ ಜೋಲಿ ಜೋಲಿ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಇದೆ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಾನು ಹಾಕಿದಂತಹ ಹೊಸ ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಫಸ್ಟ್ ವೀಕ್ಷಿಸ್ಬೋದು ಹಾಗೆ ಹೇಳ್ತಾ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಪ್ಪ ಕಾರ್ತಿಕ್ ಅಂತೂ ಹೊಸ ಸರಿ ಮೈಸೂರಿಗೆ ಬಂದಿಲ್ಲ ತುಂಬಾ ಸರಿ ಮೈಸೂರಿಗೆ ಬಂದಿದ್ದೀನಿ ನಾನು ಆದ್ರೆ ಹನುಮಂತು ಪಲಾವ್ ಬಿರಿಯಾನಿ ಒಮ್ಮೆನು ಕೂಡ ನಾನು ಟೇಸ್ಟ್ ಮಾಡಿಲ್ಲ ಯಾಕಂದ್ರೆ ನಾನು ಬರುವಾಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೇ ಹೋಗ್ತಾ ಇದ್ದೆ ಅಲ್ಲಿ ತಾಯಿ ಚಾಮುಂಡಿ ದರ್ಶನ ಪಡ್ಕೊಂಡು ಯಾಕೆ ಸುಮ್ಮನೆ ನಾನ್ ವೆಜ್ ತಿನ್ಕೊಂಡು ಟ್ರಾವೆಲ್ ಮಾಡೋದು ಅಂದ್ಬಿಟ್ಟು ಒಮ್ಮೆನು ಕೂಡ ಅಲ್ಲಿಗೆ ವಿಸಿಟ್ ಮಾಡಿಲ್ಲ ಅಲ್ಲಿ ಇನ್ನೊಂದು ಬ್ರಾಂಚಸ್ ತುಂಬಾ ಇದೆ ಆಕ್ಚುಲಿ ಹೋಟೆಲ್ ಹನುಮಂತು ಒರಿಜಿನಲ್ ಬಂದು 1930 ಅದೊಂದೇ ಬ್ರಾಂಚ್ ಬಟ್ ಗೊತ್ತಲ್ಲ ಕೆಲವರು ಬಿಸ್ನೆಸ್ ಹಾಳು ಮಾಡೋಕೆ ಸಬ್ ಬ್ರಾಂಚಸ್ ಮಾಡ್ಕೊಂಡಿದ್ದಾರೆ ಬಟ್ ಅಕ್ಬರ್ ರೋಡ್ ಅಲ್ಲಿ ಬರುತ್ತೆ ನೋಡಿ ಯಾವುದು ಮಂದಿ ಮಹಲ್ ರೋಡು ಅಲ್ಲಿ ಒರಿಜಿನಲ್ ಬ್ರಾಂಚ್ ಇರೋದು ಸದ್ಯ ಇವಾಗ ನಾವು ಹೋಗ್ತಾ ಇರೋದು ಅಲ್ಲಿಗೇನೆ ಇನ್ನೊಂದು ಮೈಸೂರಲ್ಲಿ ಬಿರಿಯಾನಿ ಚೆನ್ನಾಗಿರೋದು ಯಾವ್ದಂದ್ರೆ RR ಬಿರಿಯಾನಿ ಬರುತ್ತೆ ಅದು ಕೂಡ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಹೋಟೆಲ್ ಹನುಮಂತು ಬಿರಿಯಾನಿ ರುಚಿ ಸವಿಯೋಣ ಬನ್ನಿ ನನಗೂ ಮೈಸೂರಿಗೂ ತುಂಬಾ ನಂಟು ಜಾಸ್ತಿ ಬಾಂಧವ್ಯ ಜಾಸ್ತಿ ಯಾಕಂದ್ರೆ ಏನು ತಿಂಗಳಿಗೆ ಒಮ್ಮೆ ಆದರೂ ನಾನು ಮೈಸೂರಿಗೆ ಬಂದೇ ಬರ್ತೀನಿ ಯಾಕಂದ್ರೆ ನಮ್ಮ ರಂಗೆ ಬೇರೆ ಇಲ್ಲೇ ಒಂದು 4 ವರ್ಷ ಇಲ್ಲೇ ಸ್ಟಡಿ ಮಾಡಿದ್ದಾನೆ ಸೊ ಅವನ ಫ್ರೆಂಡ್ ರೂಮ್ ಇದೆ ಇಲ್ಲಿ ಸ್ಟೇ ಹಾಕಿ ನಂತರ ನಾವು ಬೆಳಿಗ್ಗೆ ಪೀಸಾಗಿ ಮನೆಗೆ ಹೋಗ್ಬೋದು ಬೆಂಗಳೂರಿಗೆ ಹೌದಾ ಏನ್ ಬ್ರೋ ಕ್ಯೂ ಇದ್ದಂಗೆ ಐತೆ ಪಕ್ಕದಲ್ಲಿ ಹಾಕಿಟ್ಟವ್ರೆ ಅನ್ನೋದೇ ಗೊತ್ತ ನಮ್ ರಂಗೆ ಅಂತೂ ಆಚೆಯಿಂದ ನೋಡಿದ ತಕ್ಷಣ ಬ್ರೋ ಏನ್ ಬ್ರೋ ಇದು ಇಷ್ಟೊಂದು ಕ್ಯೂ ವಾಪಸ್ ಹೋಗ್ಬಿಡೋಣ ಅಂತಂದ ಬಾರಪ್ಪ ಇಷ್ಟು ದೂರ ಬಂದಿದ್ದೀವಿ ಹೋಟೆಲ್ ಹನುಮಂತು ಬಿರಿಯಾನಿ ಟೇಸ್ಟ್ ಮಾಡಿಲ್ಲ ಅಂದ್ರೆ ಹಿಂಗೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಬಂದೆ ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನ್ಸಿಗೆ ಬರೋದು ಬಂದಿದ್ದೀವಿ ಸ್ವಲ್ಪ ಕಾದು ವೆಯ್ಟ್ ಮಾಡಿ ಬಿರಿಯಾನಿ ರುಚಿ ಸವಿಯೋಣ ಇಲ್ಲಿ ಅಂತೂ ಮಟನ್ ಬಿರಿಯಾನಿ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ ಆಸಮ್ ತುಂಬಾ ಹೈಜೆನಿಕ್ ಆಗಿ ಜನರ ಆರೋಗ್ಯ ದೃಷ್ಟಿಯಿಂದ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಬನ್ನಿ ಕೊನೆಗೂ 1 ಅವರ್ ಕಾಯ್ತಿದ್ದಕ್ಕೆ ಇವಾಗ ಸೀಟ್ ಸಿಕ್ಕಿದೆ ಅಷ್ಟೇ ಚೆನ್ನಾಗಿಲ್ಲ ಅಂದ್ರೆ
ಒನ್ ಅವರ್ ಆಯ್ತು ಸ್ನೇಹಿತರೆ, ವೇಟ್ ಮಾಡ್ತಾ ಇದ್ದೀನಿ, ಬಿರಿಯಾನಿ ಬಂದಿಲ್ಲ. ಬಿರಿಯಾನಿ ಬರ್ಲಿ, ರಿವ್ಯೂ ಹೇಳ್ತೀವಿ ಹೇಗಿದೆ. ಜೊಲಿ ಜೊಲಿ ವಿವರ್ಸ್, ಕೊನೆಗೂ ಹನುಮಂತ್ ಪಲಾವ್ ಬಿರಿಯಾನಿ ಬಂದಿದೆ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನೋದಕ್ಕೂ ಒಂದು ವಿಧಾನ ಇದೆ. ಒಂದು ಪೀಸ್ ಎತ್ಕೋಬೇಕು, ಅದಕ್ಕೆ ರೈಸ್ ರಂಗ್ಯ. ಯಾಕಪ್ಪ ಫುಲ್ ಬೆವರ್ತಾ ಇದೀಯಾ? ಇಲ್ಲಿ ತೋರ್ಸು. 270 ರೂಪಾಯಿಗೆ ಹೊಟ್ಟೆ ತುಂಬಾ ಮಟನ್ ಬಿರಿಯಾನಿ, ಅಬ್ಬಬ್ಬಾ. ನಾನಂತೂ ಫುಲ್ ಬ್ಯಾಟಿಂಗ್, ಸೂಪರ್ ಆಗಿದೆ ಸ್ನೇಹಿತರ ಬಿರಿಯಾನಿ ಅಂತೂ. ಬಿರಿಯಾನಿ ತಿಂದ್ಮೇಲೆ ಜನ ಸ್ವೀಟ್ ಬೀಡ, ಸೀದಾ ಸಾದಾ ಸ್ವೀಟ್ ಬೀಡ ಒಂದು ಹಾಕೊಂಡ್ಬಿಟ್ರೆ ಅಬ್ಬಬ್ಬ ಅದ್ರ ಮುಂದೆ ಏನೂ ಇಲ್ಲ. ಬನ್ನಿ ಮತ್ತೆ, ನಮ್ಮ ಬೈ ರೆಡಿ ಮಾಡ್ತಾ ಇದ್ದಾರೆ, ಅದು ರುಚಿ ಸವಿಯೋಣ, ಚೆನ್ನಾಗಿರುತ್ತೆ. ಸೀದಾ ಸಾದಾ ಸ್ವೀಟ್ ಬೀಡ 20 ರೂಪಾಯಿ, ಕೇವಲ 20 ರೂಪಾಯಿ. ಬಿರಿಯಾನಿ ತಿಂದ್ಮೇಲೆ ಒಂದು ಸೀದಾ ಸಾದಾ ಬೀಡ ಹಾಕೊಂಡ್ರೆ ಅಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ. ಓ ಮೈ ಗಾಡ್, ವಾವ್. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಓಟ್ ಬಾ. ಮಧ್ಯರಲ್ಲಿ ಕುಣಿಕಲ್ ಅಲ್ಲ ಟಿಪ್ಪು ಟಿಪ್ಪು.